ಇವತ್ತಿನ ಪಂದ್ಯ ಫಸ್ಟ್ ಮ್ಯಾಚ್ ನಲ್ಲಿ ಏನಾಗಬಹುದು ಏನ್ ಕತೆ ಮೊದಲನೇ ಗುರುಗಳೇ ಮುಂಬೈ ಟಾಸ್ ವಿನ್ ಆದರೂ ಕೂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ ಏನ್ ಕಾರಣ ಇರಬಹುದು ಏನ್ ಸ್ಟ್ರಾಟಜಿ ಒಂದು ನಾವು ನೆನ್ನೆ ನನ್ನ ಮನಸ್ಸಲ್ಲಿ ಬೇರೆ ತರ ಇತ್ತು ಇವತ್ತೇನಾಯ್ತು ನೆನ್ನೆ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ನನ್ನ ಒಂದು ಐ ಪಿ ಎಲ್ ಕ್ಲಾಸ್ ನಿಮ್ಮರಾಜ ಕ್ಲಾಸ್ ನೆನ್ನೆ ಸ್ಟಾರ್ಟ್ ಮಾಡಿದೆ ಹಾಗಾಗಿ ತುಂಬಾ ಸಂಜೆ 6 ವರೆಗೆ ಇದ್ದ ಕ್ಲಾಸ್ ಅನ್ನು ಬೆಳಗ್ಗೆಲೇ ತಗ ಬಂದೆ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ಅಂತ 12 ವರೆಗೆ ಆವಾಗ ಇರೋ ಜನನ್ನ ಹಾಕಿ ನಾನು ಪ್ಲೇಯರ್ ಫೋಟೋ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ನಕ್ಷತ್ರ ಹಾಕಿ ಎಲ್ಲನೂ ಹಾರ್ಡ್ ವರ್ಕ್ ಮಾಡಿದೆ ಹಾರ್ಡ್ ವರ್ಕ್ ಮಾಡಿದ ರೀತಿಯಲ್ಲಿ ನಾನು ನೆನೆಸ್ಕೊಂಡಿದ್ದೆ ಬೇರೆ ಮತ್ತೆ ಅದು ಹಾರ್ಡ್ ವರ್ಕ್ ಮಾಡಿದಾಗ ಸಬ್ಜೆಕ್ಟ್ ಹಾರ್ಡ್ ವರ್ಕ್ ಮಾಡಿದಾಗ ಇವತ್ತು ಎರಡು ಟೀಮ್ ಯಾರು ಗೆಲ್ಲುತ್ತೆ ಅಂತ ನಾವು ಒಂದು ಪ್ರೆಡಿಕ್ಷನ್ ಮಾಡ್ತಾ ಹೋದ 100% ಆವಾಗ ಒಂದು ವೈಬ್ರೇಷನ್ ಆಗ್ತಾ ಹೋಯ್ತು ಮತ್ತೆ ಹಿಂದಿನ ದಿವಸನೇ ನಾನು ಸಾಕಷ್ಟು ಮಿರಾಕಲ್ ನ ಮಾತಾಡ್ನಾಡಿದೆ ನಾನು ಸ್ಟೂಡೆಂಟು ನನ್ನ ಜೊತೆಗೆ ಇದ್ದಂಥವ್ರು ಖಂಡಿತಲ್ಲೂ ಕೂಡ ನಾನು ಅಸ್ಟ್ರಾಲಜರ್ ಜೊತೆಗೆ ಯಾಕಂದ್ರೆ ಬರೀ ಅಸ್ಟ್ರಾಲಜಿ ಕಲಿಯೋದು ಯಾರು ಕಲಿಯಲ್ಲ ಕ್ರಿಕೆಟ್ ಕ್ರೇಜ್ ಇದ್ದರೆ ಅಸ್ಟ್ರಾಲಜಿ ಕಲಿಸ್ಕೊಟ್ಬಿಡ್ಬೋದು 100% ಅವ್ರಿಗೊಂದು ಆಸೆ ಇರುತ್ತೆ ಇದ್ರ ಜೊತೆಗೆ ನಂಬರು ನಕ್ಷತ್ರ ಇದೆಲ್ಲ ಅದನ್ನು ಕೂಡ ಇವತ್ತು ಚಂದ್ರನ ಜೊತೆಗೆ ರಾಹು ಚಂದ್ರನ ಮತ್ತು ಶನಿನ ಒಟ್ಟಿಗೆ ಸೇರಿದ್ರೆ ಮಿರಾಕಲ್ ಆಗುತ್ತೆ ಅಂತ ಹೇಳ್ತಿದ್ದೆ ಇವತ್ತು ತಂಡಲ್ ಇವತ್ತು ನೋಡಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿಲ್ಲ 100% ಇಷ್ಟು ದಿವಸಕ್ಕೆ ಇವತ್ತೇ ತಂಡೂಲ್ಕರ್ ಮಗ ಬ್ಯಾಟಿಂಗ್ ಆಡ್ತಾ ಅರ್ಜುನ್ ತಂಡೂಲ್ಕರ್ ಇವತ್ತು ಆಡ್ತಾ ಇದ್ದಾರೆ 100% ಅವರು 24ನೇ ತಾರೀಕು ಇವತ್ತು ಗ್ರೌಂಡಲ್ಲಿ ಅವ್ರು ಆಡ್ತಾ ಇದ್ದಾರೆ ಇಲ್ಲಿ ಕುತೂಹಲ ನಾವು ಎರಡು ಟೀಮನ್ನು ಬಲಾಬಲ ನೋಡಿದಾಗ 100% ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ ಇವತ್ತೇನಾದ್ರು ಮ್ಯಾಚ್ ಗೆದ್ದರೆ ಎರಡು ಟೀಮು ಕೂಡ ತುಂಬ ಟಫ್ ಮ್ಯಾಚ್ ಇರೋದ್ರಿಂದ 100% ನನ್ನ ಒಂದು ಸಪೋರ್ಟು ಕೆ ಕೆ ಆರ್ ಫಸ್ಟ್ ಸಪೋರ್ಟ್ ಇದನ್ನ ನನ್ನ ಲೆಕ್ಕಾಚಾರದಲ್ಲಿ ಕ್ಲಾಸ್ ಮಾಡಿದಾಗ ಬಂದಿದ್ದೆ ಅದಾದಮೇಲೆ ಅಲ್ಲಿ ಕೂಡ ರಾಜಸ್ಥಾನ್ ಗೆಲ್ಲಬೇಕು ಅಂತ ಅನಿಸುತ್ತೆ 100% ಅದರಲ್ಲಿ ಯಾವ ಪ್ಲೇಯರ್ ಗೆಲ್ಲಿಸ್ತಾರೆ ಯಾರ್ಯಾರು ಆಡ್ತಾರೆ ಅನ್ನೋದನ್ನು ನಾವು ಕೂಲಂಕುಷವಾಗಿ ಇಂಥರ ಗೆಲ್ಲಿಸ್ಬೋದು ಅಂತಲ್ಲ ಅಷ್ಟು ಆಳ್ವಾಗಿ ಸಬ್ಜೆಕ್ಟ್ನ ವರ್ಕ್ ಮಾಡಿದ್ವಿ ಎರಡು ಸ್ಟ್ರಾಂಗ್ ಟೀಮು ಇವತ್ತು ಸೋಲ್ಬೋದು 100% ಮುಂಬೈ ಸ್ಟ್ರಾಂಗ್ ಟೀಮು ಸೋಲ್ಬೋದು ಇಲ್ಲ ಒಂದು ಒಂದು ಏನಾಗುತ್ತೆ ಅಂದರೆ ಇಲ್ಲಿ ಸಂಜೀವ್ ಸ್ಯಾಮ್ಸನ್ ಅವ್ರಿಗಿಂತ ಏನು ಸ್ಟ್ರಾಂಗ್ ಟೀಮ್ ಏನಲ್ಲ 100% ಯಾಕಂದ್ರೆ ಆ ಕಡೆ ಒಂದು ಆರ್ಥಿಕ್ ಪಂಡ್ಯ ತುಂಬ ಸ್ಟ್ರಾಂಗ್ ಟೀಮ್ ಆಗ್ತಾರೆ 100% ಸಂಜೀವ್ ಸ್ಯಾಮ್ಸನ್ ಅಂತೇನಲ್ಲ ಯಾಕಂದ್ರೆ ಸಂಜೀವ್ ಸ್ಯಾಮ್ಸನ್ ಇವತ್ತು ಬಹಳ ವಿಶೇಷ ಇರಪ್ಪ ಅಂದ್ರೆ ಇವರು ವರ್ಲ್ಡ್ ಕಪ್ ಅಲ್ಲಿ ಇವರಿಬ್ರು ಒಟ್ಟಿಗೆ ಸೇರಿದ್ರು ಸೋತಿದ್ರು 100% ವರ್ಲ್ಡ್ ಕಪ್ ಅಲ್ಲಿ ಅಲ್ಲಿ ಆರ್ಥಿಕ್ ಪಂಡ್ಯ ಗೆದ್ದಿರ್ತಾನೆ ಅದಾದ್ಮೇಲೆ ಇವತ್ತೇ ಆಡ್ತಿರೋದು ಹೋದ ವರ್ಷ ಆಡಿದ ಮ್ಯಾಚ್ ಆದ್ಮೇಲೆ ಇವತ್ತು ಮುಖಾಮುಖಿ ಆಗ್ತಿರೋದು ಎರಡು ಹೋದ ವರ್ಷ ಐ ಪಿ ಎಲ್ ಫೈನಲ್ ಅಲ್ಲಿ ಇವ್ರು ಮುಖಾಮುಖಿ ಆಗಿದ್ದು ಇವಾಗಿನ 22ನೇ ಮ್ಯಾಚ್ ಆದ್ರೆ ಇವ್ರು ಇವತ್ತು ಭೇಟಿ ಆಗ್ತಾ ಇದ್ದಾರೆ 100% ಆಲ್ಮೋಸ್ಟ್ ಅವ್ರು ಇವತ್ತು ಆಗ್ತಾ ಇದ್ದಾರೆ ಹಾಗಾಗಿ ಆ ಜಿದ್ದನ್ನ ತೀರಿಸ್ಕೋಬಹುದು 100% ಮತ್ತೆ ಇಲ್ಲೇನಾಗುತ್ತೆ ಜೋಶ್ ಬಟ್ಲರ್ 8ನೇ ತಾರೀಕು ಹುಟ್ಟಿದ್ದಾರೆ 100% ಇವತ್ತು ಡೆಡ್ ಅಪೋಸಿಟ್ ಆಗಿರ್ಬೋದು 100% 16ನೇ ತಾರೀಕು ಆದ್ರೂ ಕೂಡ ಇಲ್ಲೇನಾಗುತ್ತೆ ಜೋಶ್ ಬಟ್ಲರ್ ಮತ್ತೆ ಇಲ್ಲಿ ಒಂದು ಇಲ್ಲೇನಾಗುತ್ತೆ ಈ ಕಡೆ ಓಪನ್ ಬ್ಯಾಟ್ಸ್ಮನ್ 8ನೇ ತಾರೀಕು ಹುಟ್ಟಿದಂತ ಬಹಳ ವೈಬ್ರೇಷನ್ ಶುಭನ್ ಗಿಲ್ ಖಂಡಿತ ಕೂಡ ಶುಭನ್ ಗಿಲ್ ಕೂಡ ಇವರಿಬ್ಬರಿಗೂ ಮ್ಯಾಚ್ ಹಣ ಅನಿರುತ್ತೆ 100% ಇಲ್ಲ ಶುಭ್ಮನ್ ಗಿಲ್ ಇವರಿಬ್ಬರಲ್ಲಿ ಇವರಿಬ್ಬರು ಸಖತ್ ವೈಬ್ರೇಷನ್ ಅತ್ತೆ ಇವತ್ತು ಖಂಡಿತಲ್ಲಿ ಕೂಡ ರಸಲ್ ಅದ್ಭುತವಾಗಿ ಆಡ್ಬೋದು 100% ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಆಗಿರೋದ್ರಿಂದ ಒಂದು ಮುಂಬೈ ಮೇಲೆ ಕೆ ಕೆ ಆರ್ ಆಡ್ತಿರೋದ್ರಿಂದ ರಸಲ್ ಮತ್ತೆ ಸುನಿಲ್ ನಾರಾಯಣ್ ಅಬ್ಬರಸವನ್ನ ಆಟವನ್ನು ಇವತ್ತು ನೋಡ್ಬೋದು 100% ಇವ್ರು ಇವತ್ತು 100% ಬ್ಯಾಟಿಂಗ್ ಲೈನ್ ಅಲ್ಲಿ ಬಂದ್ರೆ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ ಅರ್ಥ 100% ಯಾಕಂದ್ರೆ ನ್ಯೂಮರಾಲಜಿ ಅಸ್ಟ್ರಾಲಜಿ ಎಲ್ಲ ಎಕ್ಸ್ಟ್ರಾಡಿನರಿ ಇದೆ ಎಕ್ಸ್ಟ್ರಾಡಿನರಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಮುಂಬೈನ ಬಗ್ಗೆ ಬಡಿಸಬೇಕಾಗುತ್ತೆ 100% ಯಾಕಂದ್ರೆ ಒಂದು ನ್ಯೂಮರಾಜನ್ ಅಟ್ಯಾಕ್ ಮಾಡ್ಬೋದು 100% ಸ್ವಲ್ಪ ತಾಳ್ಮೆಯಿಂದ ಆಡ್ಬೋದು ಯಾಕಂದ್ರೆ ಯಾವಾಗಲೂ ಸೆಕೆಂಡ್ ಬ್ಯಾಟಿಂಗ್ ಬಂದಾಗ ಏನಾಗೋದು ಇವರು ಅಗ್ರೆಸಿವ್ ಆಡ್ತಾ ಇದ್ರು ಇವತ್ತು ಗುರುಗಳೇ ಹಾಗಾಗಿ ನಾನು ನೋಡಿದಂಗೆ ಡ್ಯಾಶಿಂಗ್ ಆಗಿ ಇವತ್ತು ನಂಬರ್ಸ್ ಅಲ್ಲಿ ಆಡ್ತಿದ್ದೀರಿ ಅನ್ಸುತ್ತೆ ಹೌದು ಇಲ್ಲ ಇಲ್ಲ ನನ್ನ ಪ್ರಕಾರ ಇವತ್ತು ಹಾರ್ಡ್ ವರ್ಕ್ ಮಾಡಿದೆ ನಿಜವಾಗ್ಲೂ ಸ್ಟೂಡೆಂಟ್ಗಳು ಯಾರು ಬಂದವ್ರಲ್ಲ ಹೇಳಿ ಗುರುಗಳೇ ಓಕೆ ಯಾಕೆ ಮಾತಾಡ್ತೀರಿ ನೀವು ಇನ್ನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಅದ್ರಲ್ಲಿ ಇವತ್ತು ಏನಂತಾರೆ ರಿಲಯನ್ಸ್ ಪೂರ್ತಿ ಸ್ಟೇಡಿಯಂ ಅಲ್ಲಿ ಇರ್ಬೋದು ಕ್ರೌಡ್ ಹಾಗಾಗಿ ಆ ಕ್ರೌಡ್ ಗೆ ಅಟ್ಯಾಕ್ ಮಾಡ್ಬೋದು ಮೂವಿಕ್ ಅವರು ಹೇಗಿದ್ದೀರಿ ಮತ್ತೆ ಹೇಗ್ ನಡೀತಾ ಇದೆ ಈ ಸೀಸನ್ 16ನೇ ಸೀಸನ್ ಎಷ್ಟು ಖುಷಿ ಕೊಟ್ಟಿದೆ ಕೋವಿಡ್ ಆದ್ಮೇಲೆ ಈ ಐ ಪಿ ಎಲ್ ಅದು